ವಿವಿಪುರಂ ಫುಡ್ ಸ್ಟ್ರೀಟ್ ಹೈಟೆಕ್ ಮಾಡಬೇಕು ಅಂತ ಪಾಲಿಕೆ ಕಾಮಗಾರಿ ಶುರು ಮಾಡಿದೆ ಆದರೆ ಬಿಪಿಎಂಪಿ ಕಾಮಗಾರಿ ಅಂದ್ರೆ ಆಮೇಗತಿ ವೇಗದ ಕಾಮಗಾರಿ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ವೆರೈಟಿ ತಿನಿಸು ಸವಿಯೋಕೆ ಬರೋದಿಕ್ಕೂ ಆರೋಗ್ಯ ಸಮಸ್ಯೆ ಕಾಡತೊಡಗಿದೆ ಯಾಕೆ ಏನಾಯ್ತು ಬನ್ನಿ ನೋಡೋಣ ಆರು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಫುಡ್ ಸ್ಟ್ರೀಟ್ 209 ಮೀಟರ್ ಉದ್ದದ ರಸ್ತೆ ಸಮಗ್ರ ಅಭಿವೃದ್ಧಿ ವೇವಿಪುರಂನ ಸಜ್ಜನರಾವ್ ವೃತ್ತದಲ್ಲಿರುವ ಫುಡ್ ಸ್ಟ್ರೀಟ್ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಆಗಿದೆ 6 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಫುಡ್ ಸ್ಟ್ರೀಟ್ ಅಭಿವೃದ್ಧಿ ಮಾಡಲಾಗುತ್ತಿದೆ ಸಮರ್ಪಕ ಮೂಲಭೂತ ಸೌಕರ್ಯ ಒದಗಿಸುವುದು ಫುಡ್ ಸ್ಟ್ರೀಟ್ಗೆ ಜನರನ್ನು ಸೆಳೆಯುವುದು ಇದರ ಉದ್ದೇಶ ಸಜ್ಜನರಾವ್ ವೃತ್ತ ಮತ್ತು ಮಿನರ್ ವೃತ್ತದ ನಡುವೆ 209 ಮೀಟರ್ ಉದ್ದದ ರಸ್ತೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಾಗುತ್ತಿದೆ कमर्शियल स्ट्रीट हागू चर्च स्ट्रीट गळिगिंता भिन्नवागी वेविपुरम फुड स्ट्रीट निर्मिसलु पणतोट्टिरो पालिके कामगारिगे वेग कोडुवुदन्न मरेतिदे जनवरी तिंगळल्ली आरंभवाद कामगारी आमेगतियल्ली साक्तिद्दु कामगारिगे तेगेद चरंडी पाइपलाइन वडेदु निंतल्ले निंत नीरु धूळुमय रस्ते दुर्वासने बीरो जागदल्ली व्यापारस्थरु व्यापार माडुवंतागिदे ಎಲ್ಲಾ ಮಾಡಕ್ಕೆ ರೆಡಿ ಮಾಡಿದ್ದಾರೆ ಅದು ಸ್ವಲ್ಪ ಎಲ್ಲ ಚೇಂಬರ್ಗಳು ಓಪನ್ ಆಗಿಬಿಟ್ಟಿದೆ ಪೈಪ್ ಲೈನ್ ಎಲ್ಲ ಹೊಸದ ಆಗ್ತಾ ಇದ್ದಾರೆ ಲೀಕ್ ಆಗ್ತಿದ್ರು ನೀರು ಹಂಗೆ ನಿಂತಿದೆ ಅದು ವಾಟರ್ ಮೂವ್ ಆಗಿಲ್ಲ ಅದು ಮತ್ತೆ ಅಲ್ಲಿ ಪೈಪ್ ಹಾಕೋದು ಇದು ಏನ್ ಮಾಡ್ತಾರೆ ಕೆಲಸ ನನ್ನ ಪ್ರಕಾರ ತುಂಬಾ ವರ್ಕ್ ಇಸ್ ವೆರಿ ಸ್ಲೋ ನಗರದಲ್ಲಿ ಜ್ವರ ಕೆಮ್ಮು ಶೀತ ಹೆಚ್ಚಾಗಿ ಬಾಧಿಸುತ್ತಿದ್ದು ಈ ರೀತಿಯ ವಾಸನೆ ಹಾಗೂ ಶುಚಿತ್ವ ಇಲ್ಲದ ಆಹಾರ ಸೇವಿಸಿದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ ಕಾಸು ಕೊಟ್ಟು ವೆರೈಟಿ ಫುಡ್ ಟೇಸ್ಟ್ ಮಾಡೋ ಜನ ಕಾಸು ಕೊಟ್ಟು ರೋಗ ಬರಿಸಿಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ ಬೇಗ ಕಾಮಗಾರಿ ಮುಗಿಸಿ ಮುಕ್ತಿ ಕೊಡಿ ಅಂತಿದ್ದಾರೆ ಆಹಾರ ಪ್ರಿಯರು ಫುಡ್ ಸ್ಟ್ರೀಟ್ ಸಮಸ್ಯೆ ಬಗ್ಗೆ ಬಿಬಿಎಂಪಿ ಇಂಜಿನಿಯರ್ ಗಮನ ಸೆಳೆಯಲಾಗಿದ್ದು ಶೀಘ್ರವೇ ಕಾಮಗಾರಿ ಮುಗಿಸುವ ಭರವಸೆ ಸಿಕ್ಕಿದೆ ಇದು ಫುಡ್ ಸ್ಟ್ರೀಟ್ ಅವರು ನಮ್ಮ ಚೀಫ್ ಇಂಜಿನಿಯರ್ ದಕ್ಷಿಣ ವಲಯದವರು ಅವರೇ ಅವರ ಮುಖ್ಯಾಂತರ ಬಗ್ಗೆ ನಡೀತಾ ಇದೆ ಅದನ್ನು ವೇಗ ಹೆಚ್ಚಿಸ್ಕೊಳ್ಳೋದಕ್ಕೆ ಹೇಳ್ತೀನಿ ಮತ್ತೆ ಏನಾದರೂ ಈ ತರ ಕೊಳವೆ ಆಗಿದ್ರೆ ಅವಕ್ಕೂ ಅಷ್ಟೇ ಇಮಿಡಿಯೇಟ್ ಆಗಿ ಮಾಡಕ್ಕೆ ಹೈಟೆಕ್ ಆಗಿ ಫುಡ್ ಸ್ಟ್ರೀಟ್ ಮಾಡ್ತಿರೋದು ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಿರುವ ಕ್ರಮ ಒಳ್ಳೆಯದೇ ಆದರೆ ಕಾಮಗಾರಿಗೆ ವೇಗ ಕೊಟ್ರೆ ಉತ್ತಮ ಅನ್ನೋದು ನ್ಯೂಸ್ 18 ಕಳಕಳಿ ರಂಜನ್ ಶಿರ್ಲಾಲ್ ನ್ಯೂಸ್ 18 ಬೆಂಗಳೂರು